ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಬೇಸಿಕಲ್ಲಿ ಬರುವಂಥ ನಾವು ಉಲ್ಲನ್ ಪ್ರಾಜೆಕ್ಟ್ ಮಾಡಬೇಕಿದ್ರೆ ಬೇರೆ ಬೇರೆ ಕಲರ್ ಉಲ್ಲನನ್ನು ಹೇಗೆ ಜಾಯಿಂಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯಾವುದೇ ರೀತಿ ಸ್ಟಿಚ್ ಹಾಕ್ತಾ ಇದ್ದರೂ ಕೂಡ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ನಮಗೆ ಯಾವಾಗ ಬೇಕೋ ಆವಾಗ ಉಲ್ಲನ್ ಕಲರನ್ನು ನಾವು ಹೇಗೆ ಚೇಂಜ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನಾನು ಲಾಸ್ಟ್ ಸ್ಟಿಚ್ಚಿಗೆ ಕ್ರಾಚೆಟ್ ಹಾಕ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಎರಡು ಕಂಬಿ ಉಳ್ಕೊಂಡಿದೆ. ಈಗ ನಾನು ಬೇರೆ ಕಲರ್ ಉಲ್ಲನನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ನಮಗೆ ಯಾವ ಕಲರ್ ಉಲ್ಲನ್ ಬೇಕೋ ಆ ಕಲರ್ ಉಲ್ಲನನ್ನು ತಗೊಂಡು ಈ ರೀತಿ ಮಡಿಸ್ಕೊಂಡು ಹಿಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಲ್ಲನನ್ನು ತಗೊಂಡು ಆದ ನಂತರ ಈಗ ನಾನು ಇದನ್ನು ಹೀಗೆ ಹಿಡ್ಕೊಳ್ತಾ ಇದ್ದೀನಿ. ಈಗ ಈ ಎರಡು ಕಂಬಿ ಒಳಗಡೆ ಇದನ್ನು ಎಳ್ಕೊಬರ್ತೀನಿ. ಈ ಎರಡು ಕಂಬಿ ಒಳಗಡೆ ಎಳ್ಕೊಬಂದು ಆದ ನಂತರ ಈಗ ನನಗೆ ಇಲ್ಲಿ ರೆಡ್ ಕಲರ್ ಉಲ್ಲನ್ ಇರುತ್ತಲ್ಲ, ಇದನ್ನು ಕೈಗೆ ಸುತ್ತಕೊಳ್ತೀನಿ. ನಮಗೆ ಯಾವುದು ವರ್ಕ್ ಮಾಡಬೇಕಾಗುತ್ತೋ ಅದನ್ನು ಕೈಗೆ ಸುತ್ತಕೊಳ್ತೀನಿ. ಈಗ ಇಲ್ಲಿ ಒಂದು ಚೈನನ್ನು ಹಾಕ್ಕೊಳ್ತೀನಿ, ಸಿಂಗಲ್ ಚೈನ್. ಈಗ ಮತ್ತೆ ನೆಕ್ಸ್ಟ್ ಲೈನಿಗೆ ವರ್ಕ್ ಮಾಡೋಕ್ಕೆ ನಾನು ಮತ್ತೆರಡು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮೊದಲು ವರ್ಕ್ ಮಾಡಿರೋ ಉಲ್ಲನ್ ಇರುತ್ತಲ್ಲ ಅದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡಿದ್ದೀನಿ. ಎಳ್ಕೊಂಡಾದ ನಂತರ ಬೇಕಿದ್ರೆ ನಾವು ಅದನ್ನು ಕಟ್ ಮಾಡ್ಕೊಳ್ಬಹುದು. ಈಗ ನೆಕ್ಸ್ಟ್ ಲೈನಿಗೆ ಈ ರೀತಿ ಸ್ವಲ್ಪ ಹೆಚ್ಚಿಗೆ ಉಲ್ಲನ್ ಇರುತ್ತಲ್ಲ, ನಾವು ಹೊಸ ಉಲ್ಲನ್ ತೊಗೊಂಡಿರ್ತೀವಲ್ಲ, ಅದನ್ನು ಹೀಗೆ ಹಿಡ್ಕೊಂಡು ಅದ್ರ ಜೊತೆಗೆ ನಾನು ಕ್ರಾಚೆಟ್ಟನ್ನು ಹಾಕ್ತಾ ಹೋಗ್ತೀನಿ. ನಾವು ಯಾವ ಸ್ಟಿಚ್ಚನ್ನು ಹಾಕ್ತಾ ಇದ್ದೀವೋ ಅದೇ ಸ್ಟಿಚ್ಚನ್ನು ಈ ರೀತಿ ಉಲ್ಲನನ್ನು ಹಿಡ್ಕೊಂಡೇ ಅದ್ರ ಜೊತೆಗೇ ಹಾಕ್ಕೊಳ್ಬೇಕಾಗತ್ತೆ. ಆಗ ಇದು ನಮಗೆ ಸ್ವಲ್ಪ ಟೈಟಾಗಿ ಬರುತ್ತೆ, ಬಿಚ್ಚಿಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಈ ರೀತಿ ಮಾಡ್ಕೊಳ್ತೀವಿ. ಇದೇ ರೀತಿ ಒಂದು ಮೂರ್ನಾಲ್ಕು ಸ್ಟಿಚ್ಚು ಹಾಕ್ಕೊಂಡು ಆದ ನಂತರ ಇನ್ನೂ ಸ್ವಲ್ಪ ಜಾಸ್ತಿ ಉಲ್ಲನ್ ಇದ್ದರೆ ಅದನ್ನು ನಾವು ಕಟ್ ಮಾಡ್ಕೊಳ್ಬಹುದು. ಇದೇ ರೀತಿ ಎಲ್ಲ ಪ್ರಾಜೆಕ್ಟಲ್ಲೂ ಕೂಡ ನಮಗೆ ಬೇಕಾದ ಉಲ್ಲನ್ ಕಲರನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, ಬೇರೆ ಕಲರ್ ಉಲ್ಲನನ್ನು ತುಂಬ ಈಸಿಯಾಗಿ ನಾವು ಹೇಗೆ ಜಾಯಿಂಟ್ ಮಾಡ್ಕೊಳ್ಬಹುದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್.